ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹೊಸ ವರ್ಷದ ಆರಂಭದಲ್ಲೇ ಜಳಪಿಸಿದೆ ಮಚ್ಚು, ಕ್ಯಾಬ್ ಚಾಲಕನ ಮೇಲೆ ತಲ್ವಾರ್ ಬೀಸಿದ್ದಾನೆ ಅಪರಿಚಿತ. ಎಸ್, ಈಗಷ್ಟೇ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಹೊಸ ವರ್ಷದ ಆರಂಭದಲ್ಲೇ ಜಳಪಿಸಿದೆ ಮಚ್ಚು, ಕ್ಯಾಬ್ ಚಾಲಕನ ಮೇಲೆ ತಲ್ವಾರ್ ಬೀಸಿದ್ದಾನೆ ಅಪರಿಚಿತ. ಹೊಸ ವರ್ಷಕ್ಕೆಂದು ಬಂದಿದ್ದಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಂಗಳೂರಿನ MG ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಕ್ಯಾಬ್ ಡ್ರೈವರ್ ರಾಜೇಶ್ ಎಂಬಾತನ ಮೇಲೆ ಈ ಒಂದು ಹಲ್ಲೆಯನ್ನು ನಡೆಸಲಾಗಿದೆ. ಘಟನೆಯಲ್ಲಿ ಕ್ಯಾಬ್ ಚಾಲಕನ ಕೈ ಸಿಳಿ ಆರೋಪಿ ಪರಾರಿಯಾಗಿದ್ದಾನೆ. ಬೈಕ್ ಕಾರಿಗೆ ಡಿಕ್ಕಿ ಹೊಡೆದಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಈ ಕೃತ್ಯವನ್ನು ಎಸಗಲಾಗಿರುವಂಥದ್ದು. ಖಾಸಗಿ ಆಸ್ಪತ್ರೆಯಲ್ಲಿ ರಾಜೇಶ್ ಚಿಕಿತ್ಸೆಯನ್ನು ಪಡೀತಾ ಇದ್ದಾನೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಹ ದಾಖಲಾಗಿದೆ. ಇನ್ನು ಸದ್ಯ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಒಬ್ಬ ಯುವಕನನ್ನು ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಸ್, ಈಗಾಗಲೇ ನಿನ್ನೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಿಕ್ಕೆ ಇಡೀ ಸಿಲಿಕಾನ್ ಸಿಟಿ ಮಂದಿ ಉತ್ಸುಕರಾಗಿದ್ದರು, ಆ ಒಂದು ಸಂಭ್ರಮದಲ್ಲಿ ತಲ್ಲೀನರಾಗಿದ್ದರು. ಆದರೆ ಹೊಸ ವರ್ಷದ ಆರಂಭದಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಮಚ್ಚೊಂದು ಜಳಪಿಸಿದೆ. ಕ್ಯಾಬ್ ಚಾಲಕನ ಮೇಲೆ ತಲ್ವಾರ್ ಬೀಸಿದ್ದಾನೆ ಅಪರಿಚಿತ. ಹೊಸ ವರ್ಷಕ್ಕೆಂದು ಬಂದಿದ್ದಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದೋಗಿರುವಂಥದ್ದು. MG ರಸ್ತೆಯಲ್ಲಿ ಒಂದು ಘಟನೆ ನಡೆದಿದೆ. ಕ್ಯಾಬ್ ಡ್ರೈವರ್ ರಾಜೇಶ್ ಎಂಬಾತನ ಮೇಲೆ ಈ ಒಂದು ಹಲ್ಲೆಯನ್ನು ನಡೆಸಲಾಗಿದೆ. ಘಟನೆಯಲ್ಲಿ ಕ್ಯಾಬ್ ಚಾಲಕನ ಕೈ ಸೀಳಿ ಆರೋಪಿ ಪರಾರಿಯಾಗಿದ್ದಾನೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ನ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನ್ಯೂ ಇಯರ್ ಸಂಭ್ರಮದಲ್ಲಿ ಎಲ್ಲರೂ ಇರ್ತಕ್ಕಂಥದ್ದು, ಆದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವಘಡ ನಡೆದೋಗಿದೆ, ಘಟನೆ ನಡೆದೋಗಿರುವಂಥದ್ದು. ಈಗಾಗಲೇ ಒಬ್ಬನನ್ನು ಅರೆಸ್ಟ್ ಮಾಡಲಾಗಿದೆ, ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆತನೇ ಈ ಒಂದು ಹಲ್ಲೆ ನಡೆಸಿರುವಂಥದ್ದು. ಶಿವಶಂಕರ್, MG ರಸ್ತೆಯಲ್ಲಿರುವಂತಹ ಸರ್ಕಲ್ ನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ನಿನ್ನೆ ಒಂದು ಹೊಸ ವರ್ಷದ ಒಂದು ಸಂಭ್ರಮವನ್ನ ಮುಗಿಸಿ ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ಅಲ್ಲಿಂದ ಏನು ಉತ್ತರಹಳ್ಳಿಯಿಂದ ಒಂದು ಪಾಸ್ ಆಗ್ತಾ ಇದ್ದಂತಹ ರಾಜೇಶ್ ಏನಿದ್ದಾನೆ, ಆತ ಒಂದು ಆತನ ಕಾರಿಗೆ ಒಂದು ಹಿಂದೆಯಿಂದ ಯಾರೋ ವೆಹಿಕಲ್ಸ್ ಒಂದು ಡಿಕ್ಕಿ ಹೊಡೆಯುತ್ತೆ. ಈ ಸಂದರ್ಭವಾಗಿ ಆತ ಕೂಡ ಒಂದು ಮಾತನಾಡಕ್ ಹೋಗ್ತಾನೆ. ಮಾತನಾಡುತ್ತಿದ್ದಂತೆ ಆ ಡಿಕ್ಕಿ ಹೊಡೆದಂತಹ ವಾಹನದ ದುಷ್ಕರ್ಮಿಗಳೇನಿದ್ದಾರೆ, ಅವರ ಸ್ನೇಹಿತರೇನಿದ್ದಾರೆ, ಮತ್ತು ಇನ್ನೂ ಹೊಂಡ ಆಕ್ಟಿವದಲ್ಲಿ ಕೂಡ ಬರ್ತಾರೆ. ಬಂದ ಬಳಿಕ ಏಕಾಏಕಿ ಅವರ ಬಳಿ ಇದ್ದಂತಹ ಡ್ರ್ಯಾಗರ್ ನಿಂದ ಈತನ ಮೇಲೆ ಒಂದು ಹಲ್ಲೆಯನ್ನು ನಡೆಸ್ತಾರೆ. ಈತ ಒಂದು ಆತ ತಡೆಯಲು ಹೋದ ಸಂದರ್ಭದಲ್ಲಿ ಕೈ ಅಡ್ಡ ಇಡ್ತಾನೆ. ಕೈ ಅಡ್ಡ ಇದ್ದಾಗ ಆತನ ಕೈಯ ಏನಿದೆ ಆ ಮಣಿಗಂಟಿಗೆ ಒಂದು ಹೊಡೆದಿರುವಂತದ್ದು ಸಂಪೂರ್ಣವಾಗಿ ಸಾಕಷ್ಟು ಗಂಭೀರವಾಗಿ ಆ ಒಂದು ಗಾಯಗಳಾಗಿರುವಂತದ್ದು. ಹೀಗಾಗಿ ತಕ್ಷಣ ಅಲ್ಲಿದ್ದಂತಹ ಪೊಲೀಸರಿಗೆ ಒಂದು ತಿಳಿಸ್ತಾನೆ. ಪೊಲೀಸರಿಗೆ ತಿಳಿಸಿದ ಬಳಿಕ ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕರ್ತಂದಿರುವಂತದ್ದು. ಶಿವಶಂಕರ್. ಓಕೆ ಅಭಿಷೇಕ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.